नमस्ते स्नेहितरे, वेलकम टू सर्व व्लॉग्स। इवत्तु नार्थ इंडियन डिश स्टफ्ड मैंगो कुल्फी माडोदेगे अंत तोरिस्ता इदीनि। नानु इल्ली ओंदु मावीन हण्णन्न तगोंडिदीनि, स्वल्प गोरटे इंद केळक्के मेलिन टाप् हच्चिदीनि। ಅದಾದ ನಂತರ ಗೊರಟೆಯ ಪಕ್ಕದಲ್ಲೇನೆ ನಿಧಾನಕ್ಕೆ ಕಟ್ ಮಾಡ್ತಾ ಇದೀನಿ। ತುಂಬಾ ಹುಷಾರಾಗಿ ಕಟ್ ಮಾಡಬೇಕಾಗಿದೆ, ಇದನ್ನ ಗೊರಟೆಯನ್ನ ಬಿಡಿಸ್ಕೊಳ್ಳಬೇಕು। ಅದಾದ್ಮೇಲೆ ಪ್ಲಕ್ಕರಲ್ಲಿ ಲೆಫ್ಟ್ ಅಥವಾ ರೈಟಿಗೆ ಒನ್ ಟರ್ನ್ ಮಾಡಿ ಎಳೆದ್ರೆ ಗೊರಟೆ ಕ್ಲೀನಾಗಿ ಬಂದ್ಬಿಡುತ್ತೆ। ಅದಾದ್ಮೇಲೆ ಗ್ಲಾಸಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ। ಗೊರಟೆಯಲ್ಲಿರೋ ಎಲ್ಲ ಮ್ಯಾಂಗೋ ಪಲ್ಪ್ ಅನ್ನು ತೆಗೆದು ರಿಟರ್ನ್ ಮ್ಯಾಂಗೋಗೆ ಹಾಕ್ತಾ ಇದ್ದೀನಿ। ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ। ಮಾವಿನ ಹಣ್ಣಿನ ಗೊರಟೆಯಲ್ಲಿದ್ದ ಎಲ್ಲ ಪಲ್ಪನ್ನು ತೆಗೆದು ಮಾವಿನ ಹಣ್ಣಿಗೆನೆ ಫಿಲ್ ಮಾಡಿದ್ದೀನಿ। ಅದಾದ ನಂತರ ಹಾಲು ರಬ್ಡಿ ಮಾಡುವವರೆಗೂ ಮಾವಿನ ಹಣ್ಣನ್ನು ಗ್ಲಾಸಲ್ಲಿ ಹಾಕಿ ಫ್ರೀಜರ್ ಅಲ್ಲಿ ಇಡಿ। ಬನ್ನಿ ಈಗ ಹಾಲಿನ ರಬ್ಡಿ ಮಾಡೋಣ। ಇದಕ್ಕಾಗಿ ನಾನು 1/2 ಲೀಟರ್ ಹಾಲು ತಗೊಂಡಿದ್ದೀನಿ। ಅದರೊಳಗಡೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ। ಫೈವ್ ಟೇಬಲ್ ಸ್ಪೂನ್ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಹಾಲು ಒಂದ ಸಾರಿ ಉಬ್ಬರವರೆಗೂ ಕಾಯಿಸ್ಕೊಂಡಿದ್ದೀನಿ। ಈಗ ಈ ಹಾಲಿಗೆ ಆ ಮಿಶ್ರಣವನ್ನು ಸೇರಿಸಿ ಒಂದ ಸಾರಿ ಸ್ಟರ್ ಆನ್ ಮಾಡಿ, ಮತ್ತೆ ಹಾಲು ಹಾಗೆ ಕುದಿತಾ ಕುದಿತಾ ಗಟ್ಟಿಯಾಗ್ತಾ ಬರುತ್ತೆ। ಅರ್ಧ ಲೀಟರ್ ಹಾಲು 250 ಗ್ರಾಂ ಅಂತ ಬರುತ್ತೆ। ಅಲ್ಲಿವರೆಗೂ ಹಾಗೆ ಕುದಿಸ್ತಾ ಇರಿ। ಸೈಡ್ ಅಲ್ಲಿ ಕಟ್ಕೊಂಡಿದ್ದ ಕೆನೆ ಎಲ್ಲ ತೆಗೆದು ಮತ್ತೆ ಹಾಲಿಗೆನೆ ಹಾಕಿ, ನಾನು ಇಲ್ಲಿ ಸಕ್ಕರೆನ 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ। ಸಕ್ಕರೆನ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಕುದಿಸ್ತಾ ಇರಿ। ಅದು ಸ್ವಲ್ಪ ಗಟ್ಟಿಯಾಗುವವರೆಗೂ ಕುದಿಸಿ। ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೆ। ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಹಾಲು। ಈ ಹದಕ್ಕೆ ಬಂದಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮ್ ನ। ನಾನಿಲ್ಲಿ ಬೇಗ ತಣ್ಣಗಾಗಲಿ ಹಾಲಿನ ರಬ್ಡಿ ಅಂತ ಒಂದು ತಟ್ಟೆಗೆ ನೀರು ಹಾಕೊಂಡು
ಅದರಲ್ಲಿ ಹಾಲಿನ ರವಡೆ ಪ್ಯಾನ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ಫ್ರೀಜರ್ ಇಂದ ಮಾವಿನಣ್ಣ ತೆಗೆದು ಆ ಮಾವಿನಣ್ಣಿಗೆ ಈ ಹಾಲಿನ ರಬ್ಡಿ ತಣ್ಣಗಾದ ಮೇಲೆ ಫಿಲ್ ಮಾಡಿ. ಫಿಲ್ ಮಾಡಿದಾದ ಮೇಲೆ ಹಾಗೆ ಮಾವಿನಣ್ಣಿನಿಂದ ಮೇಲೆ ಪೋರ್ಷನ್ ಕಟ್ ಮಾಡಿದ್ದಲ್ವಾ ಅದನ್ನ ಹಾಗೆ ಮುಚ್ಚಿ ಮತ್ತೆ ಡೀ ಫ್ರೀಸ್ ಮಾಡಿ ಒನ್ ನೈಟ್ ಫುಲ್ಲು ಡೀ ಫ್ರೀಸ್ ಆಗೇ ಇರಲಿ. ನಾನಿಲ್ಲಿ ಡೀ ಫ್ರೀಸರ್ ಸೆಟ್ಟಿಂಗ್ಸ್ನ ಮ್ಯಾಕ್ಸಿಮಮ್ ಅಲ್ಲಿ ಇಟ್ಟಿದ್ದೀನಿ. ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡಿದ್ದು. ಮಾವಿನಣ್ಣು ತುಂಬ ಕೋಲ್ಡ್ ಆಗಿರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಾವಿನಣ್ಣಿನ ಸಿಪ್ಪೆ ಎಲ್ಲ ಪೀಲ್ ಮಾಡಿಕೊಂಡು ಹೀಗೆ ಪೀಲರ್ನಲ್ಲೇ ಆರಾಮಾಗಿ ಪೀಲ್ ಮಾಡ್ಬೋದು. ಮಾವಿನಣ್ಣನ್ನೆಲ್ಲ ಚೆನ್ನಾಗಿ ಪೀಲ್ ಮಾಡಿ ಆದಮೇಲೆ ಹೀಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೇನೆ. ಮಾವಿನಣ್ಣು ತುಂಬ ಚಿಲ್ಲೆದಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನಂತೂ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ಟಫ್ಡ್ ಮ್ಯಾಂಗೋ ಕುಲ್ಫಿ ಹೇಗೆ ಮಾಡೋದು ಅಂತ. ಅದು ಚಿಲ್ಡ್ ಆಗಿರುವಾಗೆ ಸರ್ವ್ ಮಾಡಿ. ಸೊ ಈಗ ಮಾವಿನಣ್ಣು ಸವಿಯಲು ಸಿದ್ಧ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.